ಮ್ಯೂಸಿಕ್ ಮಾಡೋಕ್ಕೆ ತುಂಬ ಇಟ್ ವಾಸ್ ವೆರಿ ಈಸಿ ಆ್ಯಂಡ್ ಮ್ಯೂಸಿಕ್ ಥಾಟ್ಸ್ ಬೇರೆ ಬೇರೆ ಮಾಡ್ಬೋದು ಥಿಂಕಿಂಗ್ಸ್ ಬಂತು. ಅದೇ ಥರ ವಿವೇಕ್ ಅವರು ಇಸ್ ಇಟ್ ಇಸ್ ಅ ನ್ಯೂ ಫಿಲಮ್, ಫಸ್ಟ್ ಫಿಲಮ್ ಅಲ್ವಾ? ಎಸ್, ಫಸ್ಟ್ ಫಿಲಮ್. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಷನ್ ಸೀಕ್ವೆನ್ಸ್ ಅನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅದ್ವಿತಿ ಅವರು ಬಗ್ಗೆ ಹೇಳೋದೇ ಬೇಡ, ಆಲ್ವೇಸ್ ಶೈನಿಂಗ್. ಇದರಲ್ಲಿ ಏನು ಮೇನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ನಮ್ಮ ಪ್ರೊಡ್ಯೂಸರ್ ಸರ್ ಡಾಕ್ಟರ್ನೇ ಹೇಳ್ತಾರೆ, ಬಟ್ ಅಪಾರ್ಟ್ ಫ್ರಮ್ ಡಾಕ್ಟರ್ ಈ ಹ್ಯಾವ್ ಎ ನೈಸ್ ಟೇಸ್ಟ್ ಮ್ಯೂಸಿಕಲ್ಲಿ ಆಗಲಿ. ಅವರು ಇವಾಗ ಟ್ರೆಂಡ್ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಈಗ್ಯೂ ಸಮ ಇದು ನೋಡಿ ಸರ್ ಈ ಥರ ಸೌಂಡ್ಸ್ ನೀವು ಚೆಕ್ ಮಾಡಿ. ಆಮೇಲೆ ಇನ್ನೊಂದು, ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗ್ದಾಕ ತಕ್ಷಣ ನಾನು ಸರ್ ಹೇಳಿದೆ, ಸರ್ ಒಂದು ಸರ್ತಿ ಬಂದು ನೋಡಿ ಅಂತ. ಸರ್ ಎಷ್ಟು ಗಂಟೆಗೆ ಆಗುತ್ತೆ? ಮಾರ್ನಿಂಗ್ ಓಕೆನಾ ನಿಮಗೆ ಅಂತ ಕೇಳಿದ್ರು. ಓಕೆ ಸರ್ ಮಾರ್ನಿಂಗ್. ನಾನು ಸ್ವಲ್ಪ ಒಂಚೂರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಇವಾಸ್ ಅವ್ರು ಬೆಳಗ್ಗೆ 6:37 ಏನೋ ಆಪ್ರೇಷನ್ ಏನಿತ್ತು, ಅವ್ರು ಮುಗಿಸ್ಕೊಂಡು ತಕ್ಷಣ ಬಂದರು. ಅದು ಇನ್ನೊಂದು ಮೆಮೊರಿ ಇದೆ ಸರ್. ಬಂದು ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ತಕ್ಷಣ ನೋಡಿ ಅವ್ರು ಇವಾಸ್ ಹಿಂಗಂದರೆ ಆ ಹ್ಯಾಪಿನೆಸ್ಸು ನನಗೆ ನನಗಂತೂ. ಯಾಕಂದರೆ ಹೊಸ ಪ್ರೊಡ್ಯೂಸರ್ ಅವ್ರಿಗೆ ಹೆಂಗೆ ಯಾವ ಥರ ಕನ್ವೇ ಆಗುತ್ತೆ, ಅವ್ರಿಗೆ ಇದು ಲೈವ್ ಆದಮೇಲೆ ಹೆಂಗೆ ಬರುತ್ತೆ, ಬ್ಯಾಲೆನ್ಸ್ ಆದಮೇಲೆ ಹೆಂಗೆ ಬರುತ್ತೆ, ಹೆಂಗೆ ಐಡಿಯಾ ಇರುತ್ತೆ, ನನಗೊಂದು ಕನ್ಫ್ಯೂಷನ್ ಇತ್ತು. ಬಟ್ ಆ ಕನ್ಫ್ಯೂಷನೇ ಇಲ್ಲ, ಇ ವಾಸ್ ವೆರಿ ಕ್ಲಾರಿಟಿ ಆ್ಯಂಡ್ ಇ ವಾಸ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಯಾವ ಏನೇನು ಫೆಸಿಲಿಟಿ ಕೇಳಿದ್ರು ಅದೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಎಂಟೈರ್ ಫಿಲಮ್ ಡಬ್ಬಿಂಗ್ ಆಗಲಿ ಡಿಟೇಲ್ಸ್ ಮಿಕ್ಸಿಂಗ್ ಆಗಲಿ ನನ್ನ ಸ್ಟುಡಿಯೋಲ್ಲೇ ಆಯಿತು. ಐ ವಾಸ್ ಇವಾಗ ಲಾಸ್ಟ್ ಮಂತು ನಾನು ಇನ್ನೊಂದು ಸರ್ತಿ ಫಿಲಮ್ ನೋಡಿದೆ, ಇಟ್ ವಾಸ್ ಕೀಮ್ ಔಟ್ ಗುಡ್. ಇಟ್ ಅಟ್ ಪ್ರೆಸೆಂಟ್ ಸ್ಟೋರಿ ಕಾನ್ಸೆಪ್ಟ್ ಆ್ಯಂಡ್ ಫೈನಲಿ ಕ್ಯಾಪ್ಟನ್ ಆಫ್ ಶಿಪ್ ಡೈರೆಕ್ಟರ್ ರಂಗ ಅವರು ಹೆಂಗಂದರೆ ಈಸ್ ಲೈಕ್ ಎ ಚೈಲ್ಡ್ ಅಂತ ಹೇಳ್ಬೋದು, ವೆರಿ ಇನ್ನೋಸೆಂಟ್. ಬಟ್ ಅವ್ರು ನೋಡಿದ್ರೆ ಇವರು ಡೈರೆಕ್ಟ್ ಮಾಡಿದಾರೆ ಅಂತ ಒಂದು ಡೌಟ್ ಇರುತ್ತೆ. ಬಟ್ ಈ ಡನ್ ಗುಡ್ ವರ್ಕ್, ಥ್ಯಾಂಕ್ ಯು ಫಾರ್ ದಿಸ್ ಟೀಮ್. ನನ್ನ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಾನು ವರ್ಕ್ ಮಾಡೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಪ್ಲೀಸ್ ಲಾಸ್ಟ್ ಇಷ್ಟೆಲ್ಲ ನಾವು ಮಾಡಿ ಏನೇ ಮಾಡಿದ್ರು ನಿಮ್ಮ ಮೂಲಕನೇ ಜನಕ್ಕೆ ರೀಚ್ ಆಗೋದು. ಅದನ್ನು ಹೇಳ್ತೀವ, ಎಲ್ಲ ಫಿಲಮು ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ, ಇಷ್ಟಪಟ್ಟೆ ಮಾಡ್ತಾರೆ. ಬಟ್ ಆ ಟೀ ಇವಾಗ ಒಂದು ಹೋಟ್ಲ್ ಥರ ಫಿಲಮ್, ಎಲ್ಲ ಬೇರೆ ಬೇರೆ ಹೋಟೆಲ್ಸು. ನಾವೊಂದು ಹೋಟ್ಲ್ ಓಪನ್ ಮಾಡಿದ್ದು ಹೊಸದಾಗಿ, ಇಲ್ಲಿ ಯಾರ್ಯಾರು ತಿನ್ನೋರು ಬರ್ತಾರೆ ಬಂದು ಊಟ ಮಾಡಿ ಟೇಸ್ಟ್ ಚೆನ್ನಾಗಿದ್ದರೆ ಹೇಳಿ, ಚೆನ್ನಾಗಿಲ್ಲಾಂದ್ರೂ ಹೇಳಿ ಏನು ಚೆನ್ನಾಗಿಲ್ಲ ಅಂತ. ಸೊ ಐ ಥ್ಯಾಂಕ್ಸ್ ಟು ಒನ್ಸ್ ಅಗೇನ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಆಲ್ ಪ್ರೆಸ್ ಮೀಡಿಯಾ. ಥ್ಯಾಂಕ್ ಯು. ಆದಮೇಲೆ ನಾನು ಟೀಸರ್ ಒಂದು ನೋಡಿದೆ, ಟೀಸರ್ ನೋಡಿದ ತಕ್ಷಣ ಇಲ್ಲಿ ಓ ಇದು ಬೇರೆಯೇ ಬೇರೆ ಕಾನ್ಸೆಪ್ಟೇ ಇದೆ. ತುಂಬ ಒಂದು ಹೇಳ್ತೀವಲ್ಲ, ಇಟ್ ಇಸ್ ಅಟ್ ಪ್ರೆಸೆಂಟ್ ನಡೆಯುವಂಥ ಕಾನ್ಸೆಪ್ಟು ತೊಗೊಂಡು ಒಂದು ಕಮರ್ಷಿಯಲ್ ಆಗಿ ಹೆಂಗೆ ಮಾಡಿ ಪೋರ್ಟ್ರೇ ಮಾಡಬೇಕು ಆ ಥರ ಮಾಡಿದ್ದಾರೆ. ಅದನ್ನು ಸಾಂಗ್ಸ್ ಆಲ್ರೆಡಿ ಮೇಡಮ್ ಹೇಳಿದ್ದಾರೆ ಯಾರು ಆಡಿದ್ದಾರೆ ಅಂತ. ಲಿರಿಕ್ಸ್ ಇದರಲ್ಲಿ ಸಂತೋಷ್ ವೆಂಕಿ ಅವರು ಆಡಿದ್ದಾರೆ, ಆ ಸಾಂಗ್ಗೆ ಅವರೇ ಲಿರಿಕ್ಸ್ ಬರೆದಿದ್ದಾರೆ. ಮತ್ತು ಹರಿಸಂತೋಷ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಅದನ್ನು ಜೆ ಕೆ ಸರ್ ಬಗ್ಗೆ ಹೇಳಬೇಕಂದ್ರೆ, ರಿಯಲಿ ಇಟ್ ವಾಸ್ ಸ್ಕ್ರೀನ್ ಅಪಿಯರೆನ್ಸ್ ಇದೆಯಲ್ವಾ, ಯಾವುದೇ ಇವಾಗ ಟಿ ವಿ ಸೀರಿಯಲ್ ಆಗಲಿ ಫಿಲಮ್ ಆಗಲಿ ಚೇಂಜಸ್ ಇರುತ್ತೆ, ಬಟ್ ಅವ್ರದ್ದು ಇಟ್ಸ್ ಲೈಕ್ ಟೋಟ್ಲಿ ಅಪಿಯರೆನ್ಸ್ ಬಂದ ತಕ್ಷಣ ಅವ್ರ ಅಪಿಯರೆನ್ಸಿಗೆ ಯಾವ ಥರ ಮ್ಯೂಸಿಕ್ ಬರಬೇಕಂತ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ತುಂಬ ಈಸಿ ಇತ್ತು. ಆ್ಯಕ್ಚುಲಿ ಯೂಶ್ವಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ನಾನು ಮ್ಯೂಸಿಕ್ ಮಾಡುವಾಗ ಅವರು ಯಾವ ಬಾಡಿ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಅಂತ ಮ್ಯೂಸಿಕ್ ಸ್ಟಡಿ ಮಾಡೋಕ್ಕೆ 2-3 days ಆಗುತ್ತೆ. ಬಟ್ ಇವ್ರ ಬಾಡಿ ಲ್ಯಾಂಗ್ವೇಜ್ ತುಂಬ ಆಪ್ಟ್ ಆಗಿತ್ತು. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.